ಎಸ್, ಈಗ ನಮ್ ಜೊತೆ ಇರೋದು ರಾಜ್ಬಿಶೆಟ್ಟಿ. ಒಂದು ಆರ್ ಇಲ್ಲಿದೆ, ಇನ್ನೆರಡು ಆರ್ ಈಗ ವೇದಿಕೆ ಮೇಲೆ ಸೇರುವಂತಹ ಸಮಯ. ಬಹುಶಃ ಎಲ್ಲಾ ಕನ್ನಡಿಗರು ಕಾಯ್ತಾ ಇರುವಂತಹ ಕ್ಷಣ ಇದು. ಈ ವೇದಿಕೆ ಮೇಲೆ ಟ್ರಿಪಲ್ ಆರ್ ಸಂಗಮ ಲೇಖನ್ ಮಾಡ್ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ರಿಷಬ್ ಶೆಟ್ಟಿ, ದ ಡಿವೈನ್ ಸ್ಟಾರ್, ದ ಸೂಪರ್ ಸ್ಟಾರ್ ರಕ್ಷಿತ್ಶೆಟ್ಟಿ. ಚೆನ್ನಾಗಿದೆ. ಲೆಟ್ಸ್ ಹಿಯರ್ ಇಟ್ ಗೈಸ್ ಫಾರ್ ದ ಟ್ರಿಪಲ್ ಆರ್. ಆಕ್ಚುಲಿ ನಾವೇನೇ ಮಾತಾಡೋಕ್ಕಿಂತ ಮುಂಚೆ ನೀವು ಮೂರು ಜನ ಇಲ್ಲಿ ಬಂದ್ರೆ ಕಚ್ಚ 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 ಅಂತ ನಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ಬಿಡ್ತಾರೆ ಮನು ಹಾಗೂ ಮೋಕ್ಷೇಂದ್ರ ಅವರು. ಅಂತ ತಪ್ಕೊಳ್ಳಿ. ಹಾ ಹೌದು, ಎರಡು ಪಂಚೆಗಳ. ಸಿಂಪಲ್, ದಯವಿಟ್ಟು ಹೇಳಾಕ್ಬೇಕಂತೆ. ಹೌದು, ನಾನು ಇದನ್ನೇ ಹೇಳಿದೆ ಇವಾಗ. ಅಲ್ಲ, ರಾಂಗ್ ಟೈಮ್ ಅಲ್ಲಿ ಹೊಡಿಯೋದು, ಎಂಟ್ರಿ ಹೊಡೆದ್ರೆ ಓಕೆ. ಒಂದೇ ನೀವು ಬಹಳ ಡಿಮ್ಮಂದ್ರೆ ಏನಾಗ್ಬೇಕು? ಮೋಸ್ಟ್ಲಿ ಹಾಸ್ಟೆಲ್ ಹುಡುಗರು ಆಪರೇಟ್ ಮಾಡ್ತಿದಾರ ಅಂತ. ಮೋಸ್ಟ್ಲಿ ಕರೆಕ್ಟ್. ಹೌದು, ಸೀನಿಯರ್ಸ್ ನ ರ್ಯಾಗ್ ಮಾಡ್ತಾ ಇರೋದು ನಮ್ಮೆಲ್ಲ ಹಾಸ್ಟೆಲ್ ಹುಡುಗರು. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ರಿಷಬ್ ಸರ್ ಹಾಗೂ ರಕ್ಷಿತ್ ಸರ್ ಬಂದಿದ್ದಕ್ಕೆ. ಸಿಂಪಲ್ ಸ್ಟಾರ್ ರಕ್ಷಿತ್ ಅವರೇ, ನಿಮ್ಮಿಂದ ಮಾತ್ ಶುರು ಮಾಡೋಣ. ಇವತ್ತು ಟೋಬಿ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದೆ. ಅಂದ್ರೆ ಫಸ್ಟ್ ದೇವರ ನಾಮ, ನಮ್ಮ ಡಿವೈನ್ ಸ್ಟಾರ್ ಇಂದ ಶುರು ಮಾಡೋಣ. ಎಸ್, ಎಲ್ಲರಿಗೂ ನಮಸ್ಕಾರ. ಇದು ಜಾಗನೂ, ಈ ಜಾಗ ಬಹಳ ಲಕ್ಕಿ ಜಾಗ ಅನ್ಸುತ್ತೆ. ಲಾಸ್ಟ್ ಟೈಮ್ ನಾವು ಬಂದು ಹಾಸ್ಟೆಲ್ ಹುಡುಗರು ಇಲ್ಲೇ ಇವೆಂಟ್ ಮಾಡಿದ್ವಿ. ಸೊ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗಿತ್ತು. ಹುಡುಗರು ಎಲ್ಲ ಹೇಳ್ತಿದ್ರು, ಎಲ್ಲ ಈ ವರುಣ್ ಹೇಳ್ತಿದ್ದ, ಟೀಮ್ ಎಲ್ಲ ಹೇಳ್ತಾ ಇದ್ರು, ನೀವು ಮೂರು ಜನ ಸಪೋರ್ಟ್ ಮಾಡಿದ್ರಿ ಅಂತ. ನೀವು ಅವ್ರ ಟ್ಯಾಲೆಂಟ್ ಇಲ್ಲೇ ನೋಡಿದ್ರಿ ಅಂತದ್ದು. 500 ಜನ ಇದಾರೆ ಅವರು, ಸಣ್ಣದೊಂದು ಸ್ಯಾಂಪಲ್ ಅಷ್ಟೇ ತೋರಿಸಿದ್ರು. ಅಂತ ಅದ್ಭುತ ಕಲಾವಿದರುಗಳು ಸೇರಿಕೊಂಡು ಸಿನಿಮಾ ಮಾಡಿದಾಗ ಅದರ ರೇಂಜ್ ಏನಾಗುತ್ತೆ, ರೀಚ್ ಏನಾಗುತ್ತೆ ಅಂತ ಹುಡುಗರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ಇಡೀ 6-7 ತಿಂಗಳು ಥಿಯೇಟರ್ ಕಡೆಗೆ ಜನರೇ ಇಲ್ಲ ಅಂತಂದಾಗ ನಾನು ರಾಜ್ ಹತ್ರ ಹೇಳ್ತಿದ್ದೆ, ಈಗ ಜನರಿಗೆ ಪ್ರೇಕ್ಷಕರಿಗೆ ಥಿಯೇಟರ್ ಮುಂದೆ ನಾವು ಅವ್ರ ಪಾದ ತೊಳೆದ್ಬಿಟ್ಟು ಒಳಗಡೆ ಕರ್ಕೋಬೇಕಂತ ಪರಿಸ್ಥಿತಿಯಲ್ಲಿ ಇದೀವಿ ನಾವು ಅಂತ. ಸೊ ಅಂಥ ಅದ್ಭುತವಾದಂಥ ಒಂದು ಸಕ್ಸಸ್ಸನ್ನು ಕೊಟ್ಟಿದ್ದೀರ, ಒಂದು ದೊಡ್ಡ ಹೋಪ್ ಇಂಡಸ್ಟ್ರಿಗೆ. ಬರೀ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಮಾತ್ರ ಅಲ್ಲ, ಒಂದು ಎಕ್ಸಿಬಿಟರ್ಸ್ ಆಗಲಿ, ಥಿಯೇಟ್ರಲ್ಲಿ ಪಾರ್ಕಿಂಗ್ ಲಾಟಲ್ಲಿ ನಿಂತ್ಕೊಳ್ಳುವಂಥ ಹುಡುಗರಾಗಲಿ ಅಂತ ಹಿಡ್ಕೊಂಡು ಕ್ಯಾಂಟೀನಲ್ಲಿ ಸರ್ವ್ ಮಾಡುವಂಥ ಹುಡುಗರವರೆಗೂ ಕೂಡ ಜೀವನಕ್ಕೆ ಒಂದು ಹೋಪ್ ಸಿಕ್ಕಿದೆ. ಸೊ ಸಿನಿಮಾ ಇಂಡಸ್ಟ್ರಿ ನಂಬಿಕೊಂಡಿರೋರಿಗೆ, ಹಾಗಾಗಿ ಹಾಸ್ಟೆಲ್ ಹುಡುಗರು ಸಕ್ಸಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಟೋಬಿ, ದಯಣ್ಣಿಂದನೇ ಶುರು ಮಾಡಬೇಕು. ದಯಣ್ಣ ಆವಾಗಲೇ ಹೇಳಿದ್ರು ನನಗೆ, ಕತೆ ಹೇಳಿದ್ರು, ಹೌದು ಇಲ್ಲ ಅಂತಲ್ಲ. ನಾನು ಕಾಂತಾರದ ಇದರಲ್ಲಿದ್ದೆ, ಯಾಕೆ ನನಗೆ ಒಂದು ದಿವಸ ಹೇಳಿದ್ರು ರಾಜಶೇಟ್ರಿಗೆ ಈ ಕತೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡು, ಮತ್ತೆ ಸೂಪರ್ ಅಲ್ಲ ಅಂತಂದೆ. ಅದ್ರ ಜೊತೆಗೆ ಇನ್ನೂ ಬೋನಸ್ ಏನಂತಂದ್ರೆ, ಸೂಪರ್ ಡೂಪರ್ ಆಗಿದ್ದು ಯಾವಾಗ ಅಂತಂದ್ರೆ ರಾಜಶೇಟ್ರು ಬರೀತಾರೆ ಅಂತ ಹೇಳೋರು. ಸೊ ಇವರ ರೈಟಿಂಗಿಗೆ ದೊಡ್ಡ ಫ್ಯಾನ್ ನಾನು. ಸೊ ಹಾಗಾಗಿ ಟೋಬಿ ಯಾವ ರೇಂಜ್ಗೆ ಹೋಗ್ಬೋದು ಅಂತ ನನಗೆ ಅವತ್ತೇ ಅನಿಸಿತ್ತು, ಯಾಕಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿತ್ತು, ದಯಾನಂದ ಕಥೆನೂ ಹೇಳಿದ್ರು. ಬಟ್ ರಾಜ್ ಅದನ್ನ ಹೇಗೆ ಪ್ಯಾಕೇಜ್ ಮಾಡ್ತಾರೆ ಅನ್ನೋ ಒಂದು ಅಂದಾಜಿತ್ತು. ಸೊ ಅದ್ರ ಜೊತೆಗೆ ಇದು ಟೀಮ್, ಇಡೀ ಟೀಮೇ ನಂದೇ ಟೀಮ್ ಇದು. ಸೊ ಇದರಲ್ಲಿ ದುಡಿದಿರೋ ಅಷ್ಟು ಟೆಕ್ನಿಷಿಯನ್ಸ್ಗಳು ನನ್ನ ಸರ್ಕಾರಿಗೂ ಕೂಡ ಕೆಲಸ ಮಾಡಿದವರು, ಒಂದು ಮಟ್ಟಕ್ಕಿದ್ದರಿಂದ ರಾಜ್ ಜೊತೆಗೆ ವರ್ಕ್ ಮಾಡಿರುವಂಥವ್ರು. ಸೊ ನಮ್ಮ ಇನ್ನೊಬ್ಬರು ನಿರ್ಮಾಪಕರು ನೀವು ಕರಿಬೇಕಾದ್ರೆ ಒಬ್ಬರನ್ನು ಬಿಟ್ಟೇ ಬಿಟ್ರಿ. ಲೈಟರ್ ಮುದ್ದ ಅಲ್ಲಿ ಇನ್ನೊಬ್ಬರು ನಿರ್ಮಾಪಕ ಇದ್ದಾರೆ, ಪ್ರವೀಣ್ ಶ್ರೀಯನ್ ಅಂತ. ಹೇಳಿದ್ರು ನನ್ನ ಮಾತ್ರ ಕರಿಬಾರ್ದು ಅಂತ. ಅವರು ಇಲ್ಲೆಲ್ಲೋ ಕಾಣಿಸ್ತಾ ಪ್ರವೀಣ್ ರೆಡ್ ಕಾರ್ಪೆಟ್ ಅಲ್ಲಿ ಇಂಟರ್ವ್ಯೂ ಕೊಟ್ಬಿಟ್ಟು ಹೋಗ್ಬೇಕು ನೀವು. ಎಲ್ಲಿದ್ರೆ ಅಲ್ಲಿದೆ, ಅಲ್ಲಿಂದ್ರೆ ಒಂದು ಹಾಯ್. ಸೊ ಹಾಗಾಗಿ ಇಡೀ ತಂಡ, ನನ್ನ ತಂಡ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ಇವರೆಲ್ಲರೂ ಸರ್ಕಾರಿಗೆ ದೊಡ್ಡ ಬೆಂಬಲವಾಗಿ ನನಗೆ ನಿಂತಿರುವಂಥದ್ದು. ಜೊತೆಗೆ ರವಿ ಅಣ್ಣ ಆವಾಗಲೇ ಹೇಳಿದ್ರು, ಸರ್ಕಾರಿಗೆ ಒನ್ ಆಫ್ ದ ಇನ್ವೆಸ್ಟರ್ ಆಗಿ, ಕೋ ಪ್ರೊಡ್ಯೂಸರ್ ಆಗಿ ನನಗೆ ಸಾಥ್ ಕೊಟ್ಟಿರುವಂಥವ್ರು. ರವಿ ಅಣ್ಣ ಪಾಪ ಸಿನಿಮಾ ಗೊತ್ತಾಗಲ್ಲ ಅವ್ರಿಗೆ. ಸೊ ಹಾಗಾಗಿ ಅವರು, ನಾನು ಅಲ್ಲಿಗೆಲ್ಲ ಬರುವುದಿಲ್ಲ, ಹಣ ಎಷ್ಟು ಬೇಕು ಹೇಳಿ ಅಷ್ಟೇ, ಮತ್ತೆ ರಿಲೀಸ್ಗೆ ಸಿಗುವುದವ್ರು ನಮಗೆ ಅಂತ. ಸೊ
ಮತ್ತೆ ಕಾಫಿ ಗ್ಯಾಂಗ್, ಕಾಫಿ ಗ್ಯಾಂಗ್ ಶ್ರೀಕಾಂತ್, ವಿಕಾಸ್, ಇಡೀ ತಂಡನೇ ನನ್ನ ಆಪ್ತ ಸ್ನೇಹಿತರು. ಸೊ ಹಾಸ್ಟೆಲ್ ಹುಡುಗರಿಗೆ ವರುಣ್ಗೆ ದೊಡ್ಡ ಶೋಲ್ಡರ್ ಆಗಿ ಇಡೀ ತಂಡನೇ ನಿಂತಿದ್ರು ಅವರು. ಸೊ ಬಾಸಿಲ್ ಒನ್ಸ್ ಅಗೇನ್ ನನ್ನ ಶಿಷ್ಯ, ಸರ್ಕಾರಿ ನನಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋನು, ಹರಿಕಥೆಯಲ್ಲೂ ಕೂಡ ವರ್ಕ್ ಮಾಡಿದ್ದ. ಸೊ ಇದೆಲ್ಲ ಒಟ್ಟಾರೆ ಪ್ಯಾಕೇಜ್, ದಯಾನ ಬಂದು ರಾಜಶೆಟ್ಟರಿಗೆ ನರೇಟ್ ಮಾಡ್ತಾರೆ, ರಾಜಶೆಟ್ಟರು ಇಡೀ ಸ್ಕ್ರಿಪ್ಟನ್ನ ಇಟ್ಕೊಂಡು ಮತ್ತೆ ಪುನಃ ಅದನ್ನ ರೀರೈಟ್ ಮಾಡಿ ಅವರ ಟಚ್ಚನ್ನು ತೊಗೊಂಡ್ಬರ್ತಾರೆ, ಬಾಸಿಲ್ ಅದನ್ನು ಡೈರೆಕ್ಟ್ ಮಾಡ್ತಾನೆ. ಸೊ ಇಡೀ ಲೈಟರ್ ಬುದ್ಧ ನಮ್ಮ ಗರುಡ ಗಮನ ತಂಡ ಏನಿತ್ತು, ಇಡೀ ತಂಡ ಸೇರ್ಕೊಂಡು ಸಿನಿಮಾ ಮಾಡುತ್ತೆ ಅಂತಂದಾಗ ಅದಕ್ಕಿಂತ ಖುಷಿ ವಿಚಾರ ಏನೂ ಇಲ್ಲ. ಆ್ಯಂಡ್ ಟ್ರೈಲರ್ ಬಗ್ಗೆ ನಾವು ಮಾತಾಡಿದ್ರೆ ಅತಿಶಯೋಕ್ತಿ ಆಗುತ್ತೆ, ಯಾಕಂತಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ. ಕಿರಣ್ ರಾಜ್ ಆವಾಗಲೇ ಹೇಳಿದ್ರು, ಸೊ ಇದು ನೀವು 2% ಅಲ್ಲ ಅಂತ, ನನ್ನ ಪ್ರಕಾರ 0.2% ಅಲ್ಲ ಅಂತ ಅನ್ಸುತ್ತೆ. ಇದು 2%ವರೆಗೂ ಹೇಳೋದೇ ಬೇಕಾಗಿಲ್ಲ, ಯಾಕಂದ್ರೆ ಸಿನಿಮಾದ ಕತೆ ನನಗೆ ಶೆಟ್ಟರು ಬರೆದಾದ್ಮೇಲೆ ಕೂಡ ನನಗೆ ಅದನ್ನು ಹೇಳಿದರು, ಕತೆ ಹೀಗಾಗತ್ತೆ ಹೀಗಾಗತ್ತೆ ಅಂತ ಹೇಳ್ಕೊಂಡು ಆಗಲೇ ನಾನು ಇಮ್ಯಾಜಿನ್ ಮಾಡಬಲ್ಲೆ. ಆಮೇಲೆ ರಾಜ್ ಶೆಟ್ಟರು ಈ ಸಲ ಬೆಂಕಿ ಭಯಾನಕವಾಗಿ ಆ್ಯಕ್ಷನ್ ಎಲ್ಲ ಮಾಡಿದ್ದಾರೆ ಅಂತಂದರೆ ನೀವು ಇಮ್ಯಾಜಿನ್. ಸೊ ಆವಾಗ ಅವ್ರು ಕೇಳಿದ್ರು, ಯಾರು ರಾಜ್ ದೀಪಕ್ ಅವರು, ಅವರು ರಾಜ್ ದೀಪಕ್ ಶೆಟ್ಟಿ ಅಂತ ಹೇಳಿದ ತಕ್ಷಣ ರಕ್ಷಿತ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ರೆ ಹಿಂಗೆ ಅಲ್ಲ, ಅದು ಕೂದ್ಲಿರೋ ರಾಜ್ ಇವ್ರು ಬೇರೆ ಇರ್ತಾನೆ ನಾನು. ಸೊ ಅವ್ರು ಅವಾಗ ಒಂದು ಪ್ರಶ್ನೆ ಕೇಳಿದ್ರು, ನನಗೆ ಹೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ಬೋದು ಅಂತ ಅನ್ಕೊಂಡು. ಸೊ ಈ ಮೂಗೆಲ್ಲ ಚುಚ್ಚಿದ್ರು, ಫೈಟ್ ಮಾಡ್ಬೇಕಾದ್ರೆ ಸಿಂಗಲ್ ಟೇಕ್ ಅಲ್ಲಿ ಮಾಡ್ತಾರೆ. ಸೊ ಅದೊಂಥರ ಇವ್ರೊಂದು ಸುಮಾರು ಟೈಮ್ ಹಿಂದೆ ಒಂದು ಪೋಸ್ಟ್ ಹಾಕಿದ್ರು, ಏನ್ ಶೆಟ್ರ ಪೋಸ್ಟ್ ಅದು ಬೆಳಿಗ್ಗೆ ಲೈವಲ್ಲಿ ಹೇಳ್ತಿದ್ರಲ್ಲ, ವೆನ್ ಯು ಹರ್ಟ್ ಅನ್ ಆರ್ಟಿಸ್ಟ್ ಅ ಪೋಯಮ್ ಕಮ್ಸ್. ಪೋಯಮ್ ಅಲ್ಲ, ಇಲ್ಲಿ ರಕ್ತ ಬಂದಿದೆ, ಇಲ್ಲಿ ರಕ್ತ ಬರ್ಸಿದ್ದಾರೆ ಅಂತ. ಕವಿತೆ ಅಷ್ಟೇ ಅಲ್ಲ, ರಕ್ತ ಬಂದಿದೆ, ಕವಿತೆ ಅಲ್ಲ ಇದು, ಬೆಂಕಿ ಬೆಂಕಿ. ಸೊ ಹಂಗಾಗಿ, ಸೊ ನಾವೊಂದು ಡೈಲಾಗ್ ಹೇಳ್ತಿದ್ದಲ್ಲ, ಫೈರ್ ಫೈರ್ಸ್ ದ ಫೈರ್, ಹಂಗಾಗಿದೆ ಈಗ. Don't fire the fire, sir. If you fire, fire is the fire. Fire, fire is you. I am not the fire. I am the truth. ಸೊ ಹಂಗಾಗಿ ಈ ಸಲ ಆ ಟ್ರೂತ್ ಹೇಳೋರು ಇದ್ದಾರೆ. ರಾಜ ಅವ್ರು ಹೇಳಿದ್ರು ಮೂಗು ಚುಚ್ಚಿ ರಕ್ತ ಬರ್ತಿತ್ತು ಅಂತ. ಅವಾಗ ಎದುರುಗಡೆ ಬರೋರ ಮೇಲೆ ಎಷ್ಟು ಸಿಟ್ಟು ಬರ್ಬೋದು, ಒಂದು ಟೇಕ್ ಅಲ್ಲೇ ನಿಮ್ಮ ಎದೆ ಮೇಲೆ ಹಾರ್ತಿದ್ರು, ಅದು ಒಳಗಡೆ ಫೀಲಿಂಗ್ ಅದು. ಸೊ ರಕ್ತ ಕುದಿತಿದೆ ಅದು. ಸೊ ಹಂಗಾಗಿ ಆ ಫೀಲ್ ಅಲ್ಲಿ ಹೊಡೆದಿರೋದು ಹಂಗೆ ಅದು. ಅದು ಅಲ್ಲ, ಆಕ್ಚುಲಿ ರೈಟಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಅವ್ರು ಬ್ಲಾಕ್ ಮಾಡ್ತಾ ಇದ್ರು, ತುಂಬಾ ಸ್ಟೇಜ್ ಕಾಣಿಸ್ತಾ ಇತ್ತು. ಸರ್ ರೈಟಲ್ಲಿ ಹೊಡಿತೀನಿ ಅಂತ ಯಾರು ಪ್ರಾಕ್ಟೀಸ್ ಮಾಡಿ ಲೆಫ್ಟ್ ಅಲ್ಲಿ ಒಂದ್ಬಿಟ್ಟೆ ಟೇಕ್ಸ್ ಇತ್ತು. ಯಾಕೆಂತಂದ್ರೆ ನನ್ನನ್ನ ಗರುಡ ಗಮನದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನ ಹಾಕೊಂಡು ಬಾರಿಸಿ ಚಿಚ್ಚಿ ಹುಡುಗರ ಹತ್ರ ಬ್ಯಾಟ್ ಗಿಟ್ಟಲೆಲ್ಲ ಒದಿಸಿ ತುಳಿದು, ಸೊ ಹಿಂದ್ಗಡೆಗೆ ಎಲ್ಲ ಫುಲ್ಲು ಬರೇ ಇಳಿದ್ಬಿಟ್ಟಿತ್ತು. ನಮ್ಮ ಹುಡುಗ ಒಬ್ಬ ಇದ್ದ, ಅವ್ನು ನೋಡ್ಬಿಟ್ಟು ಯಾರೆಲ್ಲ ಹುಡುಗರು ಹೊಡೆದ್ರು ಅವ್ರು ಗುರಹಿಸ್ತಾನೆ ಇದ್ದ, ಆ ಮಕ್ಳು ಬೇಗ ಹೋಗ್ಬಿಟ್ರು ಇವ್ನು ಏನಾದ್ರು ಮಾಡ್ಬಿಡ್ತಾನೆ. ಇಲ್ಲ ಆಕ್ಚುಲಿ ಅವನು ಇನ್ನೂ ಯಾಕೆ ಜಾಸ್ತಿ ಹೊಡಿಲಿಲ್ಲ ಅಂತ ನೋಡ್ತಾ ಇದ್ದ. ಏನಿಲ್ಲ ಶೆಟ್ಟ, ಸುಮ್ಮನೆ ರೀ ನೀವು, ಇವರೆಲ್ಲ ನನ್ನಲ್ಲಿ ಇದ್ದು ಸಿಟ್ಟೆಲ್ಲ ಸೇರಿ ಅಲ್ಲಿ ತೀರಿಸ್ಕೊಂಡಿದ್ದಾರೆ. ಹಂಗಾಗಿ ನಿಮಗೆ ಎಡಗಡೆ ಪ್ರಾಕ್ಟೀಸ್ ಮಾಡಿ ಬಲಗಡೆ ಕೊಡೋದ್ರಲ್ಲಿ ಏನು ಇದಿಲ್ಲ. ಆಮೇಲೆ ಅದು ನಿಮ್ಗೆ ಹೊಡೆದಿದ್ದು ಅಲ್ಲ, ಅದು ಅದಕ್ಕೆ ಅದಕ್ಕೆ ಬೇರೆಯವ್ರ ಇಮ್ಯಾಜಿನೇಷನ್ ಇದೆ ಅಲ್ಲಿ. ಏನು ಹೊಡೆದ್ರ ಅಲ್ಲೇನ್ರ ಅಲ್ಲೇ ಯಾವ್ದು ಅದು ಗೊತ್ತಿಲ್ಲ, ಮದೇ ಶೆಟ್ಟ ಹೇಳಿದ್ರೆ ಸೂಪರ್. ಸೊ ಹಂಗಾಗಿ, ಸೊ ಅದೇ ಹುಡುಗರಿಗೆಲ್ಲ ಗೊತ್ತಿರುತ್ತೆ ಅಂತಂದಲ್ಲ, ಹಂಗೆ ಆ ಥರದ ಒಂದು ಕವಿತೆ ಇದು. ಆ ಥರದ ಒಂದು ಕವಿತೆ, ರಕ್ತ ಸಿಕ್ತ ಕವಿತೆ ಬಂದಿರೋದೇ ಇವಾಗ ಪೋಯಮ್ ಅಂದ್ರಲ್ಲ ಶೆಟ್ರ, ಅದನ್ನ ಹೇಳ್ತಾ ಇದ್ದೀನಿ. ಸೊ ಇದು ಮೂರು ಜನರದ್ದು ವಿಶೇಷತೆ, ಇದು ನಮ್ಗೇನು ಹೊಸ್ತಲ್ಲ ಅಂದ್ರೆ ಗರುಡ ಗಮನದಲ್ಲೂ ನಾವು ಮೂರು ಜನ ಒಟ್ಟಿಗೆ ರಕ್ಷಿತ್ ಪ್ರೆಸೆಂಟ್ ಮಾಡಿದ್ದ, ಅಂಡ್ ಹಾಸ್ಟೆಲ್ ಹುಡುಗರು ವಾಪಸ್ ಬಂದ್ರೆ ರಕ್ಷಿತ್ ಪ್ರೆಸೆಂಟ್ ಮಾಡಿದ್ದ. ನಮ್ದು ದಿನನಿತ್ಯ ನಡೆಯುವಂಥದ್ದು, ಮತ್ತೆ ಮಾಡುವಂಥ ಕೆಲಸಗಳಲ್ಲಿ ಪ್ರತಿಯೊಂದು ಸಿನಿಮಾಗೂ ಕಾಂತಾರಾಗೆ ಶೆಟ್ಟರ್ ಬಂದು ನನಗೆ ಸಹಾಯ ಮಾಡಿದ್ದಾರೆ, ಸರ್ಕಾರಿಗೆ ನನಗೆ ರೈಟಿಂಗ್ ಹೆಲ್ಪ್ ಮಾಡಿದ್ರು. ಸೊ ಗರುಡ ಗಮನದಲ್ಲಿ ನಾನು ಆ ಟೀಮಲ್ಲಿ ಕೆಲಸ ಮಾಡಿದ್ದೆ. ಸೊ ಅದರದಲ್ಲಿ ಚಾರ್ಲಿಗೆ ಅವನು ಜೊತೆಗೆ ವರ್ಕ್ ಮಾಡಿದ್ದ. ಸೊ ಈ ಈ ಕೊಲಾಬ್ರೇಷನ್ ತುಂಬ ಮುಖ್ಯ ಅಂತ, ಬರೀ ನಮ್ಮೂರು ಜನರಲ್ಲಿ ಅಂತಲ್ಲ ನಾನು ಹೇಳ್ತಾ ಇರೋದು, ಹಾಸ್ಟೆಲ್ ಹುಡುಗರು ಈವೆಂಟ್ ಅಲ್ಲೂ ಕೂಡ ಹೇಳಿದ್ದೆ ನಾನು, ಅಂದ್ರೆ ಇಡೀ ಚಿತ್ರರಂಗ ಒಬ್ಬರೊಬ್ಬರು ಸೇರ್ಕೊಂಡು ನಾವು ಕೆಲಸ ಮಾಡಿ ಅದನ್ನು ಜನರ ತಲುಪಿಸೋದು ತುಂಬ ಮುಖ್ಯ. ಯಾಕಂದ್ರೆ ನಮ್ಮ ಪ್ರೇಕ್ಷಕರು ನಂಬಿಕೆ ಕಳ್ಕೊಳ್ಳೋದು ಬಿಟ್ಬಿಡ್ಬಾರ್ದು ನಾವು. ಸೊ ಎಲ್ಲ ಒಂದ್ ಕಡೆಗೆ 6 ತಿಂಗಳು 7 ತಿಂಗಳು ಸಿನಿಮಾ ಓಡಲ್ಲ, ಜನ ಥಿಯೇಟರ್ ಬರಲ್ಲ ಅಂತಂದಾಗ ಮೋಸ್ಟ್ಲಿ ಎಲ್ಲ ನಮ್ಮ ನಂಬಿಕೆ ಕಳ್ಕೊಂಡಿದ್ದೀವೇನೋ ಜನರ ಹತ್ರ ಅನ್ನೋ ಥರದ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಸೊ ಅದನ್ನ ಮೀರ್ಬೇಕು ಅಂತಂದ್ರೆ ಹಲವಾರು ಜನರು ಸೇರ್ಕೊಂಡು ನಾವು ಒಂದು ಕೊಲಾಬ್ರೇಷನ್ ವರ್ಕ್ ಮಾಡಿದಾಗ ಆಗ ಅದ್ಭುತ ಒಂದು ಟೋಬಿ ಅಂತ ಒಂದು ಅದ್ಭುತ ನಡೆಯೋದಕ್ಕೆ ಸಾಧ್ಯ ಅಂತ ಅನ್ಕೊಳ್ತೀನಿ ನಾನು. ಹಾಗಾಗಿ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ಖಂಡಿತವಾಗ್ಲೂ ಹಾಸ್ಟೆಲ್ ಹುಡುಗರು ಏನಾಗಿದೆ ಅದಕ್ಕಿಂತ ದುಪ್ಪಟ್ಟು ಸಕ್ಸಸ್ ಇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ. ಯಾಕಂದ್ರೆ ಆಗಲೇ ರವೀಣನ ಹೇಳ್ತಾ ಇದ್ರು ಮತ್ತು ದೀಪಕ್ ಅವರು ಹೇಳ್ತಾ ಇದ್ರು, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ತಲುಪಲಿ ಅನ್ನುವಂಥ ಆಸೆ, ಆ ಎಲ್ಲ ಪೊಟೆನ್ಷಿಯಲ್ ಇರುವಂಥ ಒಂದು ಕಂಟೆಂಟ್ ಇದು. ಸೊ ಆಲ್ ದ ಬೆಸ್ಟ್ ಶೆಟ್ರ. ಬೇರೆ ಅಂತ ಹೇಳೋದಿಲ್ಲ, ತಮ್ಮನೇಲಿ ಕೊಡಂಥದ್ದಲ್ಲಿ ಕಾರ್ಯಕ್ರಮ ಇಲ್ಲ. ಬಟ್ ಆಯ್ತು, ನೀವು ತಮ್ಮನೇಲಿಗೆ
ಹೌದಾ? ಲುಂಗಿದ ಇಶ್ಯೂ ಆಗಿದ್ದಲ್ಲಿ ಮಾತಾಡಿದ್ರೆ ತಮ್ಮನೇ ಇಲ್ಲ ಬಿಡ್ರಿ ಹೆಂಗೆ ಅಂತ. ಆಮೇಲೆ ಅನು ನೀವು ಹೋಸ್ಟ್ ಮಾಡಿದ ಕಾರ್ಯಕ್ರಮ ಎಲ್ಲ ಹಿಟ್ಟೆ ನೋಡಿ ಒಳ್ಳೆತನ ಎಲ್ಲಿರುತ್ತೆ ಅಲ್ಲಿ ಗೆಲುವು ಸದಾ ಇರುತ್ತೆ. ಸೊ ಈ ಒಳ್ಳೆ ಹೃದಯದ ಮಾತು ಎಲ್ರಿಗೂ ತಲುಪಿರುತ್ತೆ. ಥ್ಯಾಂಕ್ ಯು ರಿಷಬ್, ಥ್ಯಾಂಕ್ ಯು ಸೋ ಮಚ್. ಈಗ ಅಲ್ಲಿ ನೋಡಿ ಒಳ್ಳೆತನಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.